ಸಿಂಪಲ್ ಸುನಿ, ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆಕ್ಚುಲಿ ಅದು ಸಿಂಪಲ್ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಅವಳು ಕಾಂಪ್ಲಿಕೇಶನ್ ಇದೆ ಕತೆ ಮಾಡೋ ವಿಚಾರದಲ್ಲಿ. ಹೊಸದಲ್ಲೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀವೇ ಸರ್, ಕರೆಕ್ಟಾಗಿ ಹೇಳಿದೀವ. ನಿಮ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು, ಬಿಕಾಸ್ ಕತೆ ಮಾಡೋ ರೀತಿ ಇರ್ಬೋದು, ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಇರ್ಬೋದು, ಬಟ್ ಸುನಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾರಷ್ಟೇ. ಸುನಿ ಜೊತೆ ಒಂದು ದೊಡ್ಡ ಜರ್ನಿ, ನಮ್ಮೂರ ಪಕ್ಕನೆ ಸುನಿ ಅವ್ರ ಊರು. ಸೊ ಒಂದು ದೊಡ್ಡ ಜರ್ನಿ ಇದೆ. ಚಮಕ್ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ. ಯಾವ್ದಾದ್ರು ಲೈನ್ ಬಂದ್ರೆ ಸುನಿ ಇಷ್ಟು ಮಾಡೋಣ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಒಂದು ಮೂರ್ನಾಲ್ಕು ಲೈನ್ ಹೇಳಿದಾಗ ನನಗನ್ಸ್ತು ಸಿಂಪಲ್ ಸುನಿ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ. ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ. ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ, ರೈಟಿಂಗ್ ಸ್ಕಿಲ್, ಅದಕ್ಕೆ ನಾನು ದೊಡ್ಡ ಫ್ಯಾನ್. ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ, ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ, ಆತನಿಗೆ ತುಂಬ ಚೆನ್ನಾಗಿ ಹೊಳಿಯುತ್ತೆ ಎಲ್ಲ. ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ, ಅಕ್ಷರದ ಮೇಲೆ, ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ. ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೇ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ, ನೀವು ಹೇಳಿ. ಸೊ ಫಸ್ಟ್ ಸಿನಿಮಾಲೇ ಓಕೆ, ಈ ಥರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕ್ಕೆ ಒಂದು ಟ್ರೈಲರ್ ಬಿಟ್ಟಿದ್ರು, ಅದೇ ಫುಲ್ ವೈರಲ್ ಆಗಿತ್ತು. ಸೊ ಆ ಥರದಲ್ಲಿ ವೈರಲ್ ವಿಷಯ ತುಂಬ ಇದೆ ಸುನಿ ಹತ್ರ, ಅವಾಗ ಅವಾಗ ಬಿಡ್ತಾ ಇದೆ ಅಷ್ಟೇ. ಇಲ್ಲ ಇನ್ಮೇಲೆ ಸಿನಿಮಾಲ್ ಬಿಡಿ ಸುನಿ. ಓಕೆ, ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಆ್ಯಂಡ್ ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಅವಾಗ ಮೀಟ್ ಮಾಡಿದ್ದೀನಿ, ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ. ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು, ಅವ್ರು ಒಂದು ಸರಿ ನಾನು ಮೌರ್ಯ ಸಿನಿಮಾ 100 ಡೇಸ್ ಫಂಕ್ಷನ್ ಇತ್ತು, ಆ ಸಿನಿಮಾಗೆ ನಾನು ಆ್ಯಂಕರಿಂಗ್ ವೇಟ್ರಿ ಹೋಟ್ಲಲ್ಲಿ. ನಾನು ಅವಾಗ ಟೆಲಿವಿಷನಲ್ಲಿದ್ದೆ. ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ ಬ್ಯಾಂಕ್ವೆಟ್ ಬ್ಯಾಂಕ್ವೆಟ್ ಹಾಲ್ ಅಷ್ಟೇ ಇತ್ತು ಏಟ್ರಿಯಾ, ನಿಮಗೆ ಗೊತ್ತು ಆ ಹಾಲಲ್ಲಿ ಇದ್ವಿ. ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು. ನಾನು ಅವರ ಸಿನಿಮಾ ನೋಡಿ ಚಿಕ್ಕವರಿಂದ ಬೆಳೆದವರು, ಬಂದು ಕೂತ್ಕೊಂಡು ಓ ಗಣೇಶ ಎದುರುಗಡೆ ನಾನು ಸ್ಟೇಜ್ ಮೇಲಿದ್ದೆ. ಓ ಗಣೇಶ ಅಂದರು, ಮಯೂರ ಬಬ್ರೋಹನ ಕವಿರತ್ನ ಕಾಳಿದಾಸ ನನ್ನ ಹೆಸರನ್ನು ಹೇಳ್ಬೇಕು, ನನ್ನ ಮಯೂರ ಜುಮಂತು. ಸೊ ಇಳ್ದ್ಬಿಟ್ಟು ಹೋದೆ. ಇಳ್ದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ, ಅವ್ರು ಬಂದು ಏ ಗಣೇಶ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ. ನಾನು ನನ್ನ ಕರೀತಾವ್ರ ಅಣ್ಣವ್ರು ಹೋದ್ ನಿನ್ನೆ ಕರೀತಾವ್ರೆ, ನಾನು ನಮ್ಮಕ್ಕ ಅಲ್ಲಿ ಹೋದೆ. ಈಗಲೂ ಅಣ್ಣವ್ರದ್ದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ, ಅದೇ ಕಾರ್ಯಕ್ರಮದ ಮಯೂರ 100 ಡೇಸ್ ಪ್ರೋಗ್ರಾಮ್. ಸೊ ಒಂದಷ್ಟು ಮಾತುಕತೆ ಆಯಿತು. ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನ ನಾನು ಇವತ್ತಿನ ತನಕ ನೆನಪಿಸ್ಕೋತಾ ಇದ್ದೀನಿ. ಇವತ್ ನೆನಪಿಸ್ಕೊಂಡು ನನಗೆ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು. ಅವರ ತೊಡೆ ಮೇಲೆ ಬೆಳೆದಿದ್ದಾರೆ, ಅವ್ರ ಜೊತೆ ಹತ್ತಿರದಿಂದ ನೋಡೋ ಅದೃಷ್ಟ, ಅವ್ರ ಮಾತುಗಳು ಕೇಳಿದ ಅದೃಷ್ಟ. ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತ ದೊಡ್ಡಪ್ಪ, ಪವರ್ ಸ್ಟಾರ್ ಪುನೀತ್ ಅಂತ ಚಿತ್ತಪ್ಪ, ಇಷ್ಟೆಲ್ಲ ಇದ್ರು ಕೂಡ ವಿನಯ್ ಒಂದು ಆಕ್ಚುಲಿ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ಗೊತ್ತಿಲ್ಲ. ಸೊ ವೆರಿ ಸಿಂಪಲ್, ಆರಾಮಾಗಿರ್ತಾರೆ, ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ. ಸೊ ಒಳ್ಳೇದಾಗ್ಲಿ ವಿನಯ್ ಅವರೇ ನಿಮಗೆ.
ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನ ಕೊಡ್ಲಿ. ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ ಎಲ್ಲ ಮೀರಿ ಈ ಸಿನಿಮಾ ಆಗ್ಲಿ, ಅದು ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾಗಲಿ. ಈ ಸಿನಿಮಾವನ್ನ ದಯವಿಟ್ಟು ನೋಡಿ ಎಲ್ಲರೂ. ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. ನಾನು ಅವಾಗ ಹೇಳಿದೆ ಸುನಿ ಅಂದ್ರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ, ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ. ಸುನಿ ನಿಮ್ಮ ಪೆನ್ನಲ್ಲೂ ಯಾಕೆ ನಗ್ತಾ ಇದೆಯಾ? ಸರ್ ನನಗೊಂದು ಪ್ರಶ್ನೆ ಇದೆ. ನಿಮ್ಮ ಫಸ್ಟ್ ಆದ್ರೆ ಇಷ್ಟು ಕ್ಯಾಮರಾ ಇರ್ತಿರ್ಲಿಲ್ಲ. ಈಗ ಹೀರೋ ಏನಪ್ಪ ಡೈರೆಕ್ಟರ್ಗೆ ನಿನ್ನ ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮ ಓಕೆ ಒಳ್ಳೆ ಸಿನಿಮಾ ಬರಲಿ. ನಮ್ದೊಂದು ಅನೌನ್ಸ್ ಮಾಡಿದ್ದೀವಿ, ಯಾರೋ ಪ್ರೊಡ್ಯೂಸರ್ ಬಂದ್ರು ಹೋಗ್ಬಿಟ್ರು. ಯಾರು ಇಲ್ಲಿದ್ದಾರೆ? ನೀವಲ್ಲ ನೀವಲ್ಲ, ಮಧ್ಯದಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ ಸುನೆ. ಚಕ್ಕು ಬೌನ್ಸ್ ಆಯ್ತು. ಓಕೆ, ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸುನಿ ವಿನಯ್ ಅವರೇ ಇಬ್ರು ಬ್ಯೂಟಿಫುಲ್ ಹೀರೋಯಿನ್ಸ್, ನಿಮಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ನಿಮ್ಮನ್ನು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನನ್ನ ಸುನಿ ಸರ್ ಬಗ್ಗೆ ಹೇಳ್ತಿದ್ದಲ್ಲ, ಒಂದು ಪ್ರಶ್ನೆ. ಅವರು ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ನೇ ಹುಡ್ಕೊಂಡ್ ಬರ್ತಾರಂತೆ, ಅವಾಗ ಆರ್ಟಿಸ್ಟ್ ಹುಡ್ಕೊಂಡ್ ಬರ್ತಾ ಇದ್ರು. ಬಟ್ ಇದ್ರಲ್ಲಿ ನಮ್ಮ ನಿರ್ಮಾಪಕರು ಒಡನಾಟ ಇತ್ತು ಚಿತ್ರರಂಗದ ಜೊತೆ, ಫುಲ್ ಫ್ಲೆಡ್ಜ್ ಆಗಿ ಇದು ಡೆಬ್ಯೂ ಸಿನಿಮಾ. ಲಿರಿಕ್ಸ್ ಬರೆದಿರೋರು ಡೆಬ್ಯೂ ಇದ್ದಾರೆ, ಕೋರಿಯೋಗ್ರಫಿ ಮಾಡಿರೋರು ಡೆಬ್ಯೂ ಇದ್ದಾರೆ. ಈ ಸಿನಿಮಾದಲ್ಲಿ ತುಂಬಾ ಜನ ಡೆಬ್ಯೂ ಮಾಡಿದ್ರು. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಯಾಕೆ ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ ಹತ್ರನೇ ಫಸ್ಟ್ ಶುರು ಮಾಡೋಣ ಕೆಲಸ ಅಂತ ಬರ್ತಾರೆ? ನಿಜಾನೇ ಹೇಳ್ಬೇಕಿಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಕೇಳ್ಬೇಕು. ವೆರಿ ಕಂಫರ್ಟಬಲ್ ಡೈರೆಕ್ಟರ್, ಏನ್ ಬೇಕು ಅಂತ ಚೆನ್ನಾಗಿ ಗೊತ್ತು ಸುನಿಗೆ. ನಾನು ಅವಾಗ ಹೇಳ್ದಲ್ಲ, ಒಂದು ಭಾಷೆ ಒಂದು ಬರವಣಿಗೆ ಹಿಡಿತಾ ಇದ್ರೆ ಆತನಿಗೆ ಬಹಳಷ್ಟು ಒಂದು ಜ್ಞಾನ ಇರುತ್ತೆ. ಏನ್ ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಆ ಕೆಲಸಕ್ಕೆ ಯಾರ್ಯಾರು ಬೇಕು ಬೆಸ್ಟ್ ಅದನ್ನ ಸುನಿ ಸೆಲೆಕ್ಟ್ ಮಾಡಿದ್ದಾರೆ ಅನ್ಕೊಂಡಿದ್ದೆ. ವಿನಯ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಸಿನಿಮಾ ತಂಡದ ಪರವಾಗಿ ಒಂದು ಸ್ಮಾಲ್ ಗಣೇಶ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಒಂಥರ ಕಾರ್ಯಕ್ರಮದ ಕಳೆ ಹೆಚ್ಚಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್, ನಿಮ್ ಸಪೋರ್ಟ್ ಈ ತಂಡದ ಮೇಲೆ ಯಾವತ್ತೂ ಹಿಂಗೆ ಇರಲಿ.